92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ರೀ ಚಂದ್ರು, ಏನಮ್ಮ ನಿಮ್ಗೋಸ್ಕರ ಒಂದು ಹಾಡು ಹಾಕ್ತೀನ್ರಿ. ಅಕ್ಕಮ್ಮ ಹೇಳಿಲ್ಲ ಯಾರು ನಗ್ತಾರ ಅಷ್ಟೇ ತಲೆ ಚಚ್ಕೊಂಡು. ಪರವಾಗಿಲ್ಲ ಬಿಡಿ, ಈ ವಯಸ್ಸಲ್ಲಿ ಇನ್ನೊಂದಾಯ್ತು ಅಂದ್ರೆ ಖುಷಿ ಆಗತ್ತೆ. ಅಲ್ಲ ಏನಂದ್ರೆ ಈ ಹಾಡ್ಗೂ ನಮ್ ಜೀವನಕ್ಕೂ ಬಹಳ ಇದೆ. ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಯಾ ನೀನ್ ಹೇಳಿದ್ ಕರೆಕ್ಟ್, ಇದು ಅಂಜದ ಗಂಡು ಸಿನಿಮಾದ ಹಾಡಲ್ಲ. ಅಂಜದ ಗಂಡು ನಮ್ಮ ಜೀವನದಲ್ಲಿ ಬಹಳ ಮಹತ್ವ ಇರತಕ್ಕಂತ ಸಿನಿಮಾ. ಯಾಕೆಂದ್ರೆ ನನಗೆ ಸಿನಿಮಾದಲ್ಲಿ ಸಿಕ್ಕಂತ ಮೊದಲನೇ ಸಂಭಾವನೆ ಈ ಸಿನಿಮಾಗ್ ಡಬ್ಬಿಂಗ್ ಮಾಡಿದಕ್ಕೆ ಸಿಕ್ಕಿದ್ದು. ಹೌದು ಅಲ್ವಾ? ಆಮೇಲೆ ನನಗೆ ಡಬ್ಬಿಂಗ್ ಕಲಾವಿದೆಯಾಗಿ ಅಂದ್ರೆ ಕಂಠದಾನ ಕಲಾವಿದೆಯಾಗಿ ಶುರು ಮಾಡಿದಂತ ಪ್ರಥಮ ಚಿತ್ರ ಇದು ಅಂಜದ ಗಂಡು. ಮತ್ತೆ ಈ ಸಿನಿಮಾದಿಂದ ನನಗೆ ಆದಾಯ ಬರಕ್ ಶುರುವಾಯ್ತು. ಅದಕ್ಕೆ ಕಾರಣಕರ್ತರಾದವರು ನಮ್ಮ ರೇಣುಕಾ ಶರ್ಮಾ ಅವರು, ನಿರ್ದೇಶಕರು. ಕಾರ್ಯಕ್ರಮ ಶುರು ಮಾಡೋಣ. ರವಿಚಂದ್ರನ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ, ರವಿಚಂದ್ರನ್ ಅವರ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದೀವಿ. ನೋಡು, ಕೆಲವು ಗೀತೆಗಳು ಇತಿಹಾಸದ ಭಾಗ ಆಗತ್ತೆ ಗೀತಾ, ಇನ್ನು ಕೆಲವು ಗೀತೆಗಳು ಇತಿಹಾಸನ ಸೃಷ್ಟಿ ಮಾಡುತ್ತೆ. ಹೌದು, ಇಂಥ ಇತಿಹಾಸವನ್ನು ಸೃಷ್ಟಿಸಿದ ಗೀತಾ ನನ್ನ ಹೆಂಡತಿಯಾಗಿದ್ದಾಳೆ. ಅವಳು ಮದುವೆಯಾಗಿ ನಾನು 25 ವರ್ಷ ಆಯಿತು. ಈ 25 ವರ್ಷಗಳಲ್ಲಿ ಪ್ರತಿ ದಿನವೂ ಕೂಡ ಇದೇ ರೀತಿ ನಾವು ಜಗಳಾಡಿಕೊಂಡು ತಮಾಷೆ ಮಾಡಿಕೊಂಡು ಒಬ್ಬರನ್ನೊಬ್ಬರು ರೇಗಿಸ್ಕೊಂಡು ಜೀವನ ಮಾಡ್ತಾ ಮಾಡ್ತಾ ನನಗೆ ಒಂಥರ ಅಂಜದ ಗಂಡು ಅನ್ನೋ ಪಟ್ಟ ಬಂದುಬಿಟ್ಟಿದೆ. ಸೊ ಇವಾಗ ನಾನು ಇನ್ನ ಬಗ್ಗೆ ಮಾತಾಡಬೇಕಾ ಅಂಜದ ಗಂಡು ಸಿನಿಮಾ ಗೀತೆಗಳ ಬಗ್ಗೆ ಹೇಳ್ಕೊಳಕ್ಕೆ ಹಂಗೆ ಹೇಳ್ತೀರಮ್ಮ ಏನು ಅನ್ಬೇಡ ಅಂತ ನಂತರ ಪರ್ಮಿಷನ್ ತಗೊಂಡ್ರಿ. ಈಗ ಓಕೆ, ನಾವು ಇತಿಹಾಸದ ಬಗ್ಗೆ ಮಾತಾಡ್ತಿದ್ವಿ. ಇತಿಹಾಸವನ್ನು ಸೃಷ್ಟಿ ಮಾಡಿದ ಗೀತೆ ಅನ್ನು ಹೊಂದಿದ ಚಿತ್ರ ಅಂದರೆ ಅಂಜದ ಗಂಡು ಅಂತ ಹೇಳ್ಬೋದು. ಕನ್ನಡ ಚಿತ್ರಗಳ ಚಿತ್ರೀಕರಣ ಕರ್ನಾಟಕಕ್ಕೆ ಬಂದಿದ್ರೂ ಕನ್ನಡ ಗೀತೆಗಳ ಧ್ವನಿ ಮುದ್ರಣ ಮಾತ್ರ ಚೆನ್ನೈನಲ್ಲೇ ನಡೀತಾ ಇತ್ತು. ಗೀತೆಗಳ ಮುದ್ರಣಕ್ಕೆ ಬೇಕಾದ ಸ್ಟುಡಿಯೋಗಳು ಇಲ್ಲದೇ ಇದ್ದದ್ದೇ ಇದಕ್ಕೆ ಮುಖ್ಯವಾದ ಕಾರಣ. ಇಂಥದ್ದೊಂದು ಕನಸನ್ನು ಕಂಡವರು ಅಂದರೆ ಇಲ್ಲಿ ಒಂದು ಸ್ಟುಡಿಯೋ ಮಾಡಬೇಕು ಅಂತ ಕನಸನ್ನು ಕಂಡವರು ನಮ್ಮ ನಿಮ್ಮೆಲ್ಲರ ಮಿಂಚಿನ ಓಟದ ನಮ್ಮ ಶಂಕರ್ ನಾಗ್ ಅವರು, ರಾಜ ಶಂಕರ್ ನಾಗ್ ಅವರು. ಅವರು ಸಂಕೇತ್ ಸ್ಟುಡಿಯೋನ ಅದಕ್ಕೋಸ್ಕರ ಕಟ್ಟಿದ್ರು. ಈ ಸಂಕೇತ್ ಸ್ಟುಡಿಯೋ ಕೂಡ ನಮ್ಮ ಒಂಥರ ಮರೆಯಕಾಗದಿರಂತ ಒಂದು ಜಾಗ. ಹೌದು, ಸಂಕೇತ್ ಶುರು ಮಾಡೋದಕ್ಕೆ ಅವ್ರಿಗೆ ಬೆಂಬಲವಾಗಿದ್ದವರ ಪೈಕಿ ಬಿ ಎನ್ ಗಂಗಾಧರ್ ಅವರು ಕೂಡ ಮುಖ್ಯ ಆದವರು ಅಂತ ಹೇಳ್ಬೋದು. ಅವರು ಅಂಜದ ಗಂಡು ಚಿತ್ರದ ನಿರ್ಮಾಪಕರು ಕೂಡ. ಹೌದು, ಈ ಚಿತ್ರದ ಒಂದು ಗೀತೆಯನ್ನ ಪ್ರಯೋಗಶೀಲವಾಗಿ ಇಲ್ಲಿ ಧ್ವನಿ ಮುದ್ರಿಸಿ ಚೆನ್ನಾಗಿ ಬಂದ್ರೆ ಮಾತ್ರ ಬಳಸೋದು ಅಂತ ನಿರ್ಧಾರ ಮಾಡಿದ್ರು. ಆ ಗೀತೆ ಚೆನ್ನಾಗಿ ಮೂಡ್ ಬಂತೆ, ಅದ್ಯಾವ ಹಾಡು ಇಲ್ಲಿ ಮತ್ತೆ ಆ ಹಾಡುಗಳನ್ನ ರೆಕಾರ್ಡ್ ಮಾಡಿದ್ರ ಬೇರೆ ಹಾಡುಗಳನ್ನ, ಅದನ್ನೆಲ್ಲ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. ಸಂಕೇತ್ ಸ್ಟುಡಿಯೋದಲ್ಲಿ ಅಂಜದ ಗಂಡು ಚಿತ್ರಕ್ಕಾಗಿ ರೆಕಾರ್ಡ್ ಮಾಡದಂತ ಗೀತೆ ಯಾವ್ದು ಗೊತ್ತಾ? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ ಹಾಡಿನ ಜಲ ಕೇಳ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಈ ಅಂಜದ ಗಂಡು ಸಿನಿಮಾಗೆ ಡಬ್ಬಿಂಗ್ ಮಾಡ್ತಿದ್ದ ಅಷ್ಟು ದಿವಸ
ದಿನಕ್ಕೆ ಎರಡು ಸರಿನಾದ್ರೂ ಈ ಸಿನಿಮಾ ಈ ಹಾಡನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ಎಲ್ಲಾ ಈ ಸಿನಿಮಾದ ಎಲ್ಲಾ ಹಾಡುಗಳನ್ನ ನಾವು ನೋಡ್ತೀವಿ. ಇದಂತೂ ದಿನಕ್ಕೆ ಎರಡು ಸರಿ ಅಂತ ಗ್ಯಾರಂಟಿ ನೋಡಿ. ಆ ಸಿನಿಮಾದಲ್ಲಿ ರವಿಚಂದ್ರನ್ ಸರ್ ಇದು ಮಾಡಿಲ್ಲ, ಡಬ್ಬಿಂಗ್ ಮಾಡಲಿಲ್ಲ. ಅವಾಗ ಶ್ರೀನಿವಾಸ್ ಪ್ರಭು ಅವರು ರವಿಚಂದ್ರನ್ ಅವ್ರಿಗೆ ಡಬ್ಬಿಂಗ್ ಮಾಡಿದ್ರು. ಸೆಕೆಂಡ್ ಹೀರೋಯಿನ್ಗೆ ನಾನು ಡಬ್ಬಿಂಗ್ ಮಾಡಿದೆ. ನಾವೆಲ್ಲ ಡಬ್ಬಿಂಗ್ ಮಾಡ್ಬೇಕಾದ್ರೆ ಬ್ರೇಕ್ ಟೈಮಲ್ಲಿ ರವಿ ಸರ್ ಬರೋರು ಬಂದ್ಬಿಟ್ಟು, ಏ ಹಾಕ್ರಪ್ಪ ಅದೆಲ್ಲರೂ ನೋಡೋಣ ಬನ್ನಿ ಅಂತ ಕರೆಯೋರು. ಎಲ್ಲರೂ ಸಿನಿಮಾ ಹಾಡು ನೋಡ್ತಿದ್ವಿ, ಹಿಂಗೆ ಹಿಂಗೆ ಅಂತ ಎಲ್ಲರದ್ದು ರಿಯಾಕ್ಷನ್ ನೋಡೋರು. ದಿವಸಕ್ಕೆ ಎರಡು ಸಲ ಆದರೂ ಹಾಕ್ಸೋರು ಎಲ್ಲ ಹಾಡುಗಳನ್ನು. ನನಗೆ ಈ ಸಿನಿಮಾ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ತು, ಈ ಹಾಡು ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ತು ಅಂದರೆ, ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆ ಹೊರಟೆ. ಸುಮಾರು ಒಂದು 95% ಮುಗಿಸ್ದೆ ಆ ಸಿನಿಮಾನ. ಆಮೇಲೆ ಕಾರಣಾಂತರಗಳಿಂದ ಆ ಸಿನಿಮಾ ನಿಂತೋಯ್ತು, ಅದು ಮತ್ತೆ ಹೇಳಲೇ ಇಲ್ಲ. ಆ ಸಿನಿಮಾಗೆ ನಾನಿಟ್ಟ ಟೈಟ್ಲು ಪ್ರೀತಿಯಲ್ಲಿ ಇರೋ ಸುಖ ಅಂತ. ಅಷ್ಟು ಇನ್ಫ್ಲೂಯೆನ್ಸ್ ಮಾಡಿತ್ತು ಈ ಹಾಡು ಈ ಸಿನಿಮಾ ಎಲ್ಲ ನಮಗೆ. ಏನೇ ಹಂಸಲೇಖ ಅವ್ರ ಸಂಗೀತನ ಹಾಗೆ ಒಂದ್ಸಲಿ ಕೇಳಿಬಿಟ್ರೆ ಅದು ಗುಂಗುಡ್ತಾನೇ. ಹಾಡಿನ ಬಗ್ಗೆ ಇನ್ನೊಂದು ಮಹತ್ವದ ವಿಚಾರ ನಾನು ನಿಮ್ಗೆ ಹೇಳಲೇಬೇಕು. ಏನಂದ್ರೆ ಈ ಹಾಡನ್ನ ಬರೆದವರು ಆರ್ ಎನ್ ಜಯಗೋಪಾಲ್ ಅವರು. ಹಂಸಲೇಖ ಅವರು ಇದಕ್ಕೆ ಸಂಗೀತ ನೀಡಿರ್ದು ಅಲ್ವಾ. ಹಂಸಲೇಖ ಅವರೇ ಸಾಮಾನ್ಯವಾಗಿ ಹಾಡು ಬರೆಯವರು, ಆದ್ರೆ ಈ ಹಾಡನ್ನ ಬರೆದವರು ಆರ್ ಎನ್ ಜಯಗೋಪಾಲ್ ಅವರು. ಈ ಸಿನಿಮಾದ ಅಂಜದ ಗಂಡು ಸಿನಿಮಾದ ಉಳಿದ ಹಾಡುಗಳನ್ನ ಬರೆದಿರೋರು ಹಂಸಲೇಖ ಅವರೇ. ಅವರೇ ಬರೆದು ಅದಕ್ಕೆಲ್ಲ ಮ್ಯೂಸಿಕ್ ಅನ್ನ ಕೊಟ್ಟರು. ಆದ್ರೆ ಈ ಹಾಡನ್ನ ಅಂದ್ರೆ ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ, ಈ ಹಾಡನ್ನ ಬರೆದವರು ಆರ್ ಎನ್ ಜಯಗೋಪಾಲ್ ಅವರು. ಇದಕ್ಕೆ ಒಂದು ಚಾರಿತ್ರಿಕ ಮಹತ್ವ ಕಾರಣಕ್ಕೋಸ್ಕರ ಜಯಗೋಪಾಲ್ ಅವರ ಬರವಣಿಗೆಯನ್ನು ಇಲ್ಲಿ ಬಳಸಲಿ. ಈ ಗೀತೆ ಉಳಿದುಕೊಂಡಿದ್ದು ಮಾತ್ರ ಅಲ್ಲ, ಈ ಗೀತೆ ಹಿಟ್ ಆಗಿದೆ ಮಾತ್ರ ಅಲ್ಲ, ಇತಿಹಾಸವನ್ನು ಸೃಷ್ಟಿಸಿದ್ದು ಈಗ ಚರಿತ್ರೆಯ ಅಂಶ ಆಗಿ ಉಳಿದೋಗಿದೆ. ಅಂಜದ ಗಂಡು ಇದು ರಜನಿಕಾಂತ್ ಮತ್ತೆ ಮಾಧವಿ ಅಭಿನಯದ ತಂಬಿಕ್ಕು ಎಂದು ಊರು ಎನ್ನುವ ಸೂಪರ್ ಹಿಟ್ ತಮಿಳು ಚಿತ್ರದ ರೀಮೇಕ್. ಇದು ಕಷ್ಟದ ಬೆಲೆ ಅರಿಯೋದಕ್ಕೋಸ್ಕರ ಶ್ರೀಮಂತ ಯುವಕನನ್ನ ಹಳ್ಳಿಗೆ ಕಳಿಸುವ ತಂದೆ, ಅಲ್ಲಿ ಶ್ರೀಮಂತ ಯುವತಿಯ ಮುಖಾಮುಖಿಯಾಗಿ ಅವಳಿಗೆ ನಿಜವಾದ ಬದುಕು ಎನ್ನುವಂಥ ಪಾಠ ಕಳಿಸುವಂಥ ನಾಯಕ, ಇಂತಹ ಅಂತಸ್ತುಗಳ ವ್ಯತ್ಯಾಸದ ಕತೆ ಈ ಸಿನಿಮಾದಲ್ಲಿತ್ತು. ತೂಗುದೀಪ ಶ್ರೀನಿವಾಸ್ ಮತ್ತು ಶ್ರೀನಿವಾಸ್ ಮೂರ್ತಿ ಇಬ್ಬರು ಈ ಸಿನಿಮಾದಲ್ಲಿ ಭಿನ್ನ ಅನಿಸುವಂಥ ಪಾತ್ರಗಳನ್ನು ಮಾಡಿದರು. ಪೌರಾಣಿಕ ಚಿತ್ರಗಳಿಗೆ ಪ್ರಸಿದ್ಧವಾದಂಥ ರೇಣುಕಾ ಶರ್ಮಾ ಅವರು ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದು ವಿಶೇಷ ಅಂತ ಹೇಳಬೇಕು. ರವಿಚಂದ್ರನ್ ರಾಗಿಯನ್ನು ಮರದಲ್ಲಿ ಬೆಳೀತಾರೆ ಅಂತ ತಿಳಿದು ಲೌಕಿಕ ಜ್ಞಾನವಿಲ್ಲದ ಅಹಂಕಾರಿ ಯುವಕನಾಗಿ, ಕಷ್ಟಗಳನ್ನು ತಿಳಿದ ಸಾಹಸಿಯಾಗಿ ಎರಡು ನೆಲೆಗಳಲ್ಲಿ ಪಾತ್ರನ ಮಾಡಿದ್ರು. ಮಜಾ ಇದೆ ಅದು. ಓಕೆ, ಇನ್ನೂ ಈ ಸಿನಿಮಾ ಬಗ್ಗೆ ಬೇಕಾದಷ್ಟು ಮಾಹಿತಿ ಕೊಡ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ರವಿಚಂದ್ರನ್ ಮತ್ತೆ ಹಂಸಲೇಖ ಜೋಡಿಯ ವಿಶೇಷ ಅಂತ ಹೇಳಿದ್ರೆ ಹಾಡುಗಳು ಕೂಡ ಚಿತ್ರದ ಭಾಗವಾಗಿ ಬರೋದು. ಸೊಕ್ಕಿನ ಹೆಣ್ಣಿನ ಅಹಂಕಾರವನ್ನ ಅಡಗಿಸುವ ರಂಬಾ ಬೇಡ ಚಂಬಾ, ಅದು ಹಂಗಲ್ಲ ಮತ್ತೆ ಹಾಕ್ತೀನಿ ಕೇಳಿ. ಬೇಡ ಜಂಬಾ ಜಂಬಾ ಗಿಂಬಾ ಬೇಡ ರಂಭಾ ಮೂರು ಕಾಸಿನ ಕುದುರೆ ಏರಿ ಬಂದವೋ ಚದುರೆ ಜಂಬ ಮಾಡಬೇಡಮ್ಮ ಭೂಮಿ ಮೇಲೆ ನಡೆಯಮ್ಮ. ಸೊಕ್ಕಿದ ಹೆಣ್ಣಿನ ಅಹಂಕಾರ ಅಡಗಿಸುವ ರಂಭಾ ಬೇಡ ಜಂಬ ಈ ಹಾಡಲ್ಲೇನು ಗೊತ್ತಾ, ಖುಷ್ಬು ಕೇಸರಿನಲ್ಲಿ ಬೀಳೋದು ಆಮೇಲೆ ಮತ್ತೆ ಅಲ್ಲಿ ರವಿಚಂದ್ರನ್ ಕೆಣಕೋ ಅಂತ ದೃಶ್ಯ ಇದೆ ಅಲ್ವಾ. ಆಕ್ಚುಲಿ ಈ ದೃಶ್ಯನ ರವಿಚಂದ್ರನ್ ಅವರೇ ಕಲ್ಪನೆ ಮಾಡ್ಕೊಂಡಿದ್ದು. ಇದರಲ್ಲಿ ಅಭಿನಯಿಸೋದಕ್ಕೆ ಖುಷ್ಬು ಅವರು ಸ್ವಲ್ಪ ಹಿಂಜರಿದ್ರು, ಯಾಕೆಂದ್ರೆ ಆಗ್ಲೇ ದಕ್ಷಿಣ ಭಾರತದಲ್ಲಿ ತುಂಬಾ ಹೆಸರಾದ ಸ್ಟಾರ್ ಅನ್ಸ್ಕೊಂಡಿದ್ರು ಖುಷ್ಬು ಅವರು. ಇಂತಹ ದೃಶ್ಯ ತಮ್ಮ ಇಮೇಜ್ಗೆ ಧಕ್ಕೆ ತರಬಹುದು ಅಂತ ಅಳಕಿತ್ತು ಖುಷ್ಬು ಅವ್ರಿಗೆ. ಖುಷ್ಬು ಅವರನ್ನ ಬಹಳ ಕಾಲದಿಂದ ಬಲ್ಲ ರವಿಚಂದ್ರನ್ ಅವರು ದೃಶ್ಯವನ್ನ ವಿವರಿಸಿ ಅದನ್ನ ಕಲಾತ್ಮಕವಾಗಿ ತೆಗೆಯುವ ಭರವಸೆ ಕೊಟ್ರು. ಹಾಗೆ ಈ ಗೀತೆ ರೂಪುಗೊಂಡಿದೆ ಕೂಡ. ಈ ಸಿನಿಮಾದ ವಿಶೇಷತೆ ಇರೋದು ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಡುಮ್ 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 ರಾಕ್ ಅಂಡ್ ರೋಲ್ ಡುಮ್ 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 ರಾಕ್ ಅಂಡ್ ರೋಲ್ ಸೂಪರ್ ಆಗಿದೆ ಅಲ್ಲ. ಇಲ್ಲಿ ತ್ರಿಪುರ ಸುಂದರಿ ಬಾರನಿ ಹಸಮಣ್ಣಗೆ ಮದುವೆಯಾದರೆ ರಾತ್ರಿನೇ ಮೆರವಣಿಗೆ. ಹಲೋ, ಈ ಸಿನಿಮಾ ಎಲ್ಲ ಆದ್ಮೇಲೆ ತಾನೇ ನಾವು ಮದುವೆ ಆಗಿದ್ದು.
ಈ ನನಗೆ ಈ ಹಾಡಲ್ಲಿ ನಮ್ಮ ಮಾಸ್ಟರ್ ಮಂಜು ಮತ್ತೆ ರವಿಚಂದ್ರ ದೇವರಾಜ್ ಮತ್ತೆ ಉಮಾಶ್ರೀ ಅವರೆಲ್ಲ ಆಮೇಲೆ ಅಶೋಕ್ ಬಾದ್ರದಿನಿ ಅವರಿದ್ದಾರೆ ಹಾಡಲ್ಲಿ, ಅವರು ಕೂಡ ಅದ್ಭುತವಾಗಿ ಡಾನ್ಸ್ ಮಾಡ್ಯಾರ. ಸಖತ್ ಆ ಮ್ಯೂಸಿಕ್ ಕೇಳಿದ್ರೆ ಎಂಥವ್ರಿಗೂ ಕುಣಿಬೇಕು ಅನ್ಸುತ್ತೆ. ಬಟ್ ಇವರೆಲ್ಲರೂ ಸೂಪರ್ ಆಗಿ ಡಾನ್ಸ್ ಮಾಡ್ಯಾರ. ಆಕ್ಚುಲಿ ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಎರಡರಲ್ಲೂ ವಿಜೃಂಭಿಸಿದ್ದು ಹಂಸಲೇಖ ಅಂತಾನೆ ಹೇಳ್ಬೋದು. ಮತ್ತೆ ಈ ಗೀತೆ ಅರ್ಥಪೂರ್ಣವಾಗಿಸಿದವರು ಅವರೇ. ರವಿಚಂದ್ರನ್ ಅವರಿಗೆ ಅಂಜದ ಗಂಡು ಚಿತ್ರದ ಯಶಸ್ಸು ಒಂದು ಹೊಸ ತಿರುವನ್ನ ಕೊಡ್ತು. ಬ್ರೇಕ್ ನಂತರ ಮತ್ತೊಂದು ಅದ್ಭುತವಾದಂತಹ ಸಿನಿಮಾ ರವಿಚಂದ್ರನ್ ಅವರದು, ಅದರ ಬಗ್ಗೆ ನಾವು ಕುತೂಹಲಕಾರಿ ಕಥೆಗಳನ್ನ ಹೇಳ್ತೀವಿ. ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕಾಂಟೆಸ್ಟ್ ಸ್ಟಾರ್ಟ್ ಮಾಡೋಣ ಗೀತಾ. ಒಂದು ಡೈಲಾಗ್ ಕೇಳಿಸ್ಕೊಳ್ಳಿ. ಇನ್ಸ್ಪೆಕ್ಟರ್, ನೀವು ಪೊಲೀಸ್ ಆಫೀಸರ್ ಆಗಿ ಕೋರ್ಟ್ ನಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳುವಾಗ ಯೂನಿಫಾರ್ಮ್ ಹಾಕೊಂಡು ಬರ್ಬೇಕು ಅನ್ನೋದು ಗೊತ್ತಿಲ್ವಾ? ಯುವರ್ ಆನರ್, ನಾವು ಯೂನಿಫಾರ್ಮ್ ಹಾಕೊಂಡಾಗ ಸ್ವಾಭಾವಿಕವಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಾಗತ್ತೆ. ಹಾಗೆ ನಾವು ಸ್ಟ್ರಿಕ್ಟ್ ಆದಾಗ ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ಕಲ್ಲಾಗ್ಬಿಡುತ್ತೆ. ಹೂವಿನಂತಿರೋ ವಿಷಯಕ್ಕೆ ಕಲ್ಲು ಮನಸ್ಸಿನಿಂದ ಸಾಕ್ಷಿ ಕೊಟ್ರೆ ನಮ್ಮ ಸ್ವಂತ ಅಭಿಪ್ರಾಯಗಳು ಸತ್ತೋಗ್ತಾವೆ ಅಂತ ನನ್ನ ಸ್ವಂತ ಅಭಿಪ್ರಾಯ. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗ್ ತಿಳಿಸ್ಬೇಕು. ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮೊಬೈಲ್ ಅಲ್ಲಿ BIGBC ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ, ನಮಗೆ 55454 ಈ ನಂಬರ್ಗೆ SMS ಮಾಡಬೇಕು. ಯಾರ್ಯಾರು ಸರಿಯಾದ ಉತ್ತರ ಕೊಡ್ತೀರೋ ನಿಮ್ಮೆಲ್ಲರ ಹೆಸರನ್ನ ನಾವು ಕಂಪ್ಯೂಟರ್ಗೆ ಕೊಡ್ತೀವಿ. ಅದು ಒಬ್ಬರನ್ನ ಮಾತ್ರ ಆಯ್ಕೆ ಮಾಡುತ್ತೆ, ಅವ್ರಿಗೆ ಮಾತ್ರ ಬಹುಮಾನವನ್ನ ಕೊಡ್ತೀವಿ. ಓಕೆ, ಒಂದು ಕ್ಲೂ ಕೊಡಿ. ಎಸ್, ಕ್ಲೂ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ರವಿಚಂದ್ರನ್, ಖುಷ್ಬು, ಅನಂತನಾಗ್, ಸುಧೀರ್, ಲೋಕೇಶ್, ಉಮಾಶ್ರೀ, ಜಗ್ಗೇಶ್, ದೊಡ್ಡಣ್ಣ ಎಲ್ಲ ಆಕ್ಟ್ ಮಾಡಿದ್ದಾರೆ. ಆಮೇಲೆ ನನಗೆ ಇಫ್ ಐ ಆಮ್ ರೈಟ್, ಇದು ಹಿಂದಿ ಚಿತ್ರದ ರೀಮೇಕ್ ಅಲ್ವಾ? ಹೌದು, ಜಾಕಿ ಶ್ರಾಫ್ ಅವರು ಮಾಡಿದ್ರು, ಮತ್ತೆ ಮೀನಾಕ್ಷಿ ಶೇಷಾದ್ರಿ ಅವರು ಅಭಿನಯಿಸಿದ್ರು. ಆ ಸಿನಿಮಾದಲ್ಲಿ ನನಗೆ ಆ ಫ್ಲೂಟ್ ತೊಂದು ಬಿಟ್ಟು ಬರತಲ್ಲ, ತುಂಬಾ ಇಷ್ಟ ಆಗಿದೆ. ಮತ್ತೆ ಹೌದು, ಇನ್ನೊಂದೇನೆಂದ್ರೆ 10 ಹಾಡುಗಳಿದೆ ಈ ಸಿನಿಮಾದಲ್ಲಿ, ಅದು ಒಂಥರ ಮ್ಯೂಸಿಕಲ್ ಫಿಲ್ಮ್ ಅದು. ಸೊ ಈ ಸಿನಿಮಾ ಯಾವುದು ಅಂತ ಗೊತ್ತಾಯ್ತಲ್ವಾ? ಬೇಗ ಬೇಗ ನಿಮ್ಮ ಉತ್ತರನ ನಮಗ್ ಕಳಿಸಿ, ಸದ್ಯಕ್ಕೆ ನಾವು ಮುಂದುವರಿಸ್ತೀವಿ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. ರವಿಚಂದ್ರನ್ ಅವರ ವೃತ್ತಿ ಜೀವನದಲ್ಲಿ ಮೈಲಿಗಲ್ಲು ಅನಿಸುವಂತ ಚಿತ್ರ ಬಣ್ಣದ ಗೆಜ್ಜೆ. ಇದು ಹಿರಿಯ ನಿರ್ದೇಶಕ SV ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿದಂತ ಸಿನಿಮಾ. ನೋಡಿ, ಇದು ಕೂಡ ನನಗೊಂಥರ ಖುಷಿ ಕೊಡುವಂತ, ಈ ಹೆಸರು ಕೇಳಿದ ತಕ್ಷಣ ಹೃದಯದಲ್ಲಿ ಒಂದು ಗೆಜ್ಜೆ ಕಲ್ಲು ಅನ್ನತ್ತೆ. ಏನ್ ಗೊತ್ತಾ, ಈ ಸಿನಿಮಾದಲ್ಲಿ ಕೂಡ ನಾನು ಈ ನಾಯಕಿ ಅಮಲಾ ಅವ್ರಿಗೆ ಧ್ವನಿಯನ್ನು ಕೊಟ್ಟಿದ್ದೆ. ಹೌದು, ನೀನು ಅಮಲಾ ಅವ್ರಿಗೆ ಧ್ವನಿ ಕೊಟ್ಟಿದ್ಯಾ? ಈ ಸಿನಿಮಾದಲ್ಲಿ ನಾನು ಅಮಲಾ ಮತ್ತು ರವಿಚಂದ್ರನ್ ಅವ್ರ ಜೊತೆ ಒಂದು ಸೀನ್ ಆಕ್ಟ್ ಮಾಡಿದ್ದೆ. ಇಲ್ಲೇನ್ ಗೊತ್ತಾ ವಿಶೇಷ, ರವಿಚಂದ್ರನ್ ಅವರು ಆಕ್ಟ್ ಮಾಡಿದಂಥ, ಅಂದರೆ SV ರಾಜೇಂದ್ರ ಸಿಂಗ್ ಬಾಬು ಅವರ ಡೈರೆಕ್ಷನಲ್ಲಿ ಆಕ್ಟ್ ಮಾಡಿದಂಥ ಏಕೈಕ ಚಿತ್ರ ಅಂದರೆ ಬಣ್ಣದ ಗೆಜ್ಜೆ. ಅದು ಬಿಟ್ಟು ಬೇರೆ ಯಾವುದೋ ಅವರ ಡೈರೆಕ್ಷನಲ್ಲಿ ಆಕ್ಟ್. ಆಮೇಲೆ ಬಣ್ಣದ ಗೆಜ್ಜೆ ಈ ಸಿನಿಮಾ ಕೂಡ ಕನ್ನಡದಲ್ಲಿ ನಮ್ಮ ರವಿಚಂದ್ರನ್ ಮತ್ತು ಅಮಲ ಆಕ್ಟ್ ಮಾಡಿದ್ರು. ಇದು ಒಂದೇ ಸಲ ಎರಡು ಭಾಷೆಯಲ್ಲಿ ಚಿತ್ರೀಕರಣ ಆಯಿತು, ಇನ್ನೊಂದು ಇದನ್ನು ತೆಲುಗುನಲ್ಲಿ ನಾಗಾರ್ಜುನ ಮತ್ತು ಅಮಲ ಅವರು ಅಭಿನಯಿಸಿದ್ರು. ಅದರಲ್ಲೂ ನಾನೇ ನನ್ನ ರೋಲ್ ಮಾಡಿದ್ದೀನಿ. ಎಸ್ ಅಪ್ಪ, 1984 ಇಸ್ವಿನಲ್ಲಿ ಬಂಧನ ಅನ್ನುವ ಸೂಪರ್ ಹಿಟ್ ಸಿನಿಮಾ ನೀಡಿದ ನಂತರ 6 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಿಂದ ದೂರ ಇದ್ರು ನಮ್ಮ ನಿರ್ದೇಶಕ SV ರಾಜನ್ ಸಿಂಗ್ ಬಾಬು ಅವರು. ಹಿಂದಿ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಮೇರಿ ಫೈಸ್ಲಾ, ಶರಾರಾ, ಏಕ್ ಸೇ ಬಲಾ ದೋ ಹೀಗೆ ಅನೇಕ ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಿದ್ರು SV ರಾಜನ್ ಸಿಂಗ್ ಬಾಬು ಅವರು. ಅವರು ಕನ್ನಡ ಚಿತ್ರರಂಗದಿಂದ ಶಾಶ್ವತವಾಗಿ ಎಲ್ಲಿ ದೂರವಾಗ್ಬಿಡ್ತಾರೋ ಅನ್ನೋ ಆತಂಕ ಎಲ್ಲರಲ್ಲೂ ಶುರು ಆಯಿತು. ಅಂತಹ ಆತಂಕದಿಂದಲೇ ರವಿಚಂದ್ರನ್ ಅವರು SV ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನ ಚಿತ್ರವೊಂದು ನಿರ್ದೇಶನ ಮಾಡಿ ಅಂತ ಕೇಳಿಕೊಂಡ್ರು. ಬಾಬು ಅವರ ಮನಸ್ಸಿನಲ್ಲಿ ಮಹತ್ವದ ಯೋಜನೆಯೊಂದು ರೂಪುಗೊಳ್ತಾ ಇತ್ತು. ರವಿಚಂದ್ರನ್ ಅವರ ಪ್ರಸ್ತಾಪ ಆ ಯೋಜನೆಗೆ ಒಂದು ರೂಪವನ್ನು ಕೊಡ್ತು. ರಾಜೇಂದ್ರ ಸಿಂಗ್ ಬಾಬು ಮತ್ತೆ ರವಿಚಂದ್ರನ್ ಅವರ ಕನಸಿಗೆ ಇನ್ನೊಬ್ಬ ಕನಸುಗಾರ ಕೂಡ ಜೊತೆ ನೀಡಿದ್ರು. ಅವ್ರು ಯಾರು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ, ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ.
92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಇನ್ನೊಂದ್ಸಲಿ ಡೈಲಾಗ್ ಹಾಕ್ಬಿಡ್ತೀನಿ ಇನ್ಸ್ಪೆಕ್ಟರ್ ನೀವು ಪೊಲೀಸ್ ಆಫೀಸರ್ ಆಗಿ ಕೋರ್ಟ್ ನಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳುವಾಗ ಯೂನಿಫಾರ್ಮ್ ಹಾಕೊಂಡು ಬರ್ಬೇಕು ಅನ್ನೋದು ಗೊತ್ತಿಲ್ವಾ ಯುವರ್ ಆನರ್ ನಾವು ಯೂನಿಫಾರ್ಮ್ ಹಾಕೊಂಡಾಗ ಸ್ವಾಭಾವಿಕವಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಾಗತ್ತೆ ಹಾಗೆ ನಾವು ಸ್ಟ್ರಿಕ್ಟ್ ಆದಾಗ ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ಕಲ್ಲಾಗ್ಬಿಡುತ್ತೆ ಹೂವಿನಂತಿರೋ ವಿಷಯಕ್ಕೆ ಕಲ್ಲು ಮನಸ್ಸಿನಿಂದ ಸಾಕ್ಷಿ ಕೊಟ್ರೆ ನಮ್ಮ ಸ್ವಂತ ಅಭಿಪ್ರಾಯಗಳು ಸತ್ತೋಗ್ತಾವೆ ಅಂತ ನನ್ನ ಸ್ವಂತ ಅಭಿಪ್ರಾಯ ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗೆ ತಿಳಿಸ್ಬೇಕು ಓಕೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಮೊಬೈಲಲ್ಲಿ BIG BC ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಡಿ ಚಿತ್ರದ ಹೆಸರು ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ 55454 ಈ ನಂಬರ್ಗೆ SMS ಮಾಡಿ ಇನ್ನೊಂದ್ಲೂ ಕೊಡಿ ಮಿಸ್ಟರ್ ಚಂದ್ರಶೇಖರ್ ಅಯ್ಯೋ ಹಂಗೆಲ್ಲ ಕರೆದ್ರೆ ನನಗೆ ಒಂಥರ ಆಗತ್ತೆ ಈ ಸಿನಿಮಾದ ನಿರ್ದೇಶಕರು ವಿ ರವಿಚಂದ್ರನ್ ಅವರು ಸ್ವತಃ ಅವರು ಅದ್ಭುತವಾದಂತಹ ನಿರ್ದೇಶನ ಮಾಡಿದ್ದಾರೆ 1988 ಈ ಸಿನಿಮಾ ರಿಲೀಸ್ ಆಯ್ತು ಇದು ಒಂದು ಹಿಂದಿ ಸಿನಿಮಾ ರೀಮೇಕ್ ಅಂತ ಹೇಳಿದ್ವಿ ಅಲ್ಲ ಒರಿಜಿನಲ್ ಗಿಂತ ರೀಮೇಕ್ ಸಿನಿಮಾ ಚೆನ್ನಾಗಿ ಮಾಡುತ್ತಾರೆ ಅನ್ನೋ ಹೆಸರನ್ನ ರವಿಚಂದ್ರನ್ ಅವರು ಪಡ್ಕೊಂಡಿದ್ದು ಈ ಸಿನಿಮಾದ ಮೂಲಕ ಅದರಲ್ಲಿ ಒಂದು ಹಾಡನ್ನ ಇದ್ ಮಾಡಿದಾರಲ್ಲ ಎಲ್ಲಾ ಪ್ರಕೃತಿನ ಮಾಡುವುದು ಒಂದು ಹಾಡಿದೆ ಖುಷ್ಬು ಅವರು ಅದರಲ್ಲಿ ಒಂದು ಶಾರ್ಟ್ ತೆಗೆದಿದ್ದಾರೆ ಮೈ ಗಾಡ್ ಕ್ರೇನ್ ಹಾಕಿ ಅದ್ರ ಮೇಲ್ಗಡೆ ಕ್ಯಾಮ್ರಾ ಇಟ್ಟು ಕೆಳಗಡೆ ಅವ್ರನ್ನ ಅಂದ್ರೆ ತೂಗ್ಬಿಟ್ಟು ಖುಷ್ಬು ಅವ್ರನ್ನ ಒಂದ್ ಶಾರ್ಟ್ ತೆಗ್ದಿದ್ದಾರೆ ಯಾರು ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಆ ಹಾಡಲ್ಲಿ ಎಂತ ಇದ್ದಿದೆ ಅಂದ್ರೆ ಕಣ್ಣು ಒಂಥರ ಮತ್ತೆ ಮೈಯೆಲ್ಲ ಜುಂಪ್ ಅನ್ನತ್ತೆ ಆ ಹಾಡು ಆ ಸೀನು ಸಿನಿಮಾ ಯಾವ್ದು ಅಂತ ಇದಕ್ಕಿಂತ ಜಾಸ್ತಿ ಕ್ಲೂ ಕೊಡಲ್ಲ ಬೇಗ ಬೇಗ ನಿಮ್ಮ ಉತ್ತರಗಳನ್ನ ಕಳಿಸಿ ನಾವು ಮುಂದುವರಿಸ್ತೀವಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ ರಾಜೇಂದ್ರ ಸಿಂಗ್ ಬಾಬು ಮತ್ತು ರವಿಚಂದ್ರನ್ ಅವರ ಕನಸಿಗೆ ತೆಲುಗು ಚಿತ್ರರಂಗದ ಭರವಸೆಯ ನಟ ಅಕಿನೇನಿ ನಾಗಾರ್ಜುನ ಅವರು ಜೊತೆ ನೀಡಿದರು ಕನ್ನಡ ಮತ್ತು ತೆಲುಗು ಈ ಎರಡು ಭಾಷೆಗಳಲ್ಲೂ ಆ ಮೆಗಾ ಪ್ರಾಜೆಕ್ಟ್ ರೂಪುಗೊಳ್ತು ಕನ್ನಡದಲ್ಲಿ ಬಣ್ಣದ ಗೆಜ್ಜೆ ಅಂತ ಹೆಸರಿಟ್ಟರು ತೆಲುಗುನಲ್ಲಿ ಪ್ರೇಮ ಯುದ್ಧಂ ಅಂತ ರೂಪುಗೊಳ್ತು ಎರಡು ಭಾಷೆಗೂ ನಮ್ಮ ನಿರ್ದೇಶಕ ರಾಜನ್ ಸಿಂಗ್ ಬಾಬು ಅವರೇ ನಿರ್ದೇಶನ ಮಾಡಿದ್ರು ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಹಂಸಲೇಖ ಅವರದೇ ಎರಡೂ ಭಾಷೆಗೂ ಸಂಗೀತ ನಿರ್ದೇಶನ ಅಮಲಾ ಅವರು ಎರಡೂ ಭಾಷೆಗೂ ನಾಯಕಿಯಾಗಿದ್ರು ಕನ್ನಡದಲ್ಲಿ ರವಿಚಂದ್ರನ್ ನಾಯಕ ಆದ್ರೆ ತೆಲುಗುನಲ್ಲಿ ಅಕಿನೇನಿ ನಾಗಾರ್ಜುನ ನಾಯಕರಾಗಿದ್ದರು ಅಮಲಾ ಅವ್ರಿಗೆ ಕನ್ನಡ ಭಾಷೆಯಲ್ಲಿ ಸಿಹಿಕೈ ಗೀತಾ ಅವರು ಡಬ್ಬಿಂಗ್ ಮಾಡಿದ್ರು ಹಿಂದಿ ಚಿತ್ರರಂಗದ ಒಡನಾಟದಲ್ಲಿದ್ದ ರಾಜನ್ ಸಿಂಗ್ ಬಾಬು ಅವರು ಅಮ್ಜದ್ ಖಾನ್ ಅವರನ್ನ ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಕರ್ತಂದಿದ್ರು ವಾಣಿ ವಿಶ್ವನಾಥ್ ಕೂಡ ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿದ್ದರು ಭಾರತಿ ಮತ್ತೆ ಸುರೇಶ್ ಹೆಬ್ಳೀಕರ್ ಮತ್ತೆ ದೇವರಾಜ್ ಅವರು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಬಾಬು ಅವರ ಕಾಯಂ ಕಥೆಗಾರ ಹೆಚ್ ವಿ ಸುಬ್ರಾವ್ ಅವರು ವಿಭಿನ್ನವಾಗಿ ಈ ಚಿತ್ರದ ಕಥೆಯನ್ನ ರೂಪಿಸಿದ್ರು ಸಿನಿಮಾ ಹಾಡನ್ನ ನಾನು ಕೇಳಲೇಬೇಕು ಸ್ವಾತಿ ಮುತ್ತಿನ ಮಳೆ ಮಾಡಿ ನೀವು ಈ ಹಾಡನ್ನ ಕೇಳಿಕೊಂಡು ವಾಪಸ್ ಬನ್ನಿ ನಾವು ಈ ಸಿನಿಮಾ ಬಗ್ಗೆ ಮಾತುಕತೆ ಮುಂದುವರಿಸ್ತೀವಿ ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತ್ರೀಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೆ ಸರಸರನಿ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕಿ ಮಿರಮಿರನಿ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಇನ್ನೊಂದ್ಸಲ ಡೈಲಾಗ್ ಅನ್ನ ಹಾಕ್ತೀರಾ ಎಸ್ ಚಂದ್ರಶೇಖರ ಅನ್ಲೇ ಇಲ್ಲ ಚಂದ್ರಶೇಖರ ಕೇಳಿಸ್ಕೊಳ್ಳಿ ಡೈಲಾಗ್ ಇನ್ಸ್ಪೆಕ್ಟರ್ ನೀವು ಪೊಲೀಸ್ ಆಫೀಸರ್ ಆಗಿ ಕೋರ್ಟ್ ನಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳುವಾಗ ಯೂನಿಫಾರ್ಮ್ ಹಾಕೊಂಡು ಬರ್ಬೇಕು ಅನ್ನೋದು ಗೊತ್ತಿಲ್ವಾ ಯುವರ್ ಆನರ್ ನಾವು ಯೂನಿಫಾರ್ಮ್ ಹಾಕೊಂಡಾಗ ಸ್ವಾಭಾವಿಕವಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಾಗತ್ತೆ ಹಾಗೆ ನಾವು ಸ್ಟ್ರಿಕ್ಟ್ ಆದಾಗ ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ಕಲ್ಲಾಗ್ಬಿಡುತ್ತೆ
ಹೂವಿನಂತಿರೋ ವಿಷಯಕ್ಕೆ ಕಲ್ಲು ಮನಸ್ಸಿನಿಂದ ಸಾಕ್ಷಿ ಕೊಟ್ರೆ ನಮ್ಮ ಸ್ವಂತ ಅಭಿಪ್ರಾಯಗಳು ಸತ್ತೋಗ್ತಾವೆ ಅಂತ ನನ್ನ ಸ್ವಂತ ಅಭಿಪ್ರಾಯ. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗ್ ತಿಳಿಸ್ಬೇಕು. ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮೊಬೈಲ್ ಅಲ್ಲಿ BIGBC ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ, ನಮಗೆ 55454 ಈ ನಂಬರ್ಗೆ SMS ಮಾಡಬೇಕು. ಯಾರ್ಯಾರು ಸರಿಯಾದ ಉತ್ತರ ಕೊಡ್ತಿರೋ ಎಲ್ಲರ ಹೆಸರನ್ನ ಕಂಪ್ಯೂಟರ್ಗೆ ಕೊಡ್ತೀವಿ, ಕಂಪ್ಯೂಟರ್ ಒಬ್ಬರನ್ನ ಆಯ್ಕೆ ಮಾಡುತ್ತೆ, ಅವ್ರಿಗೆ ಮಾತ್ರ ಬಹುಮಾನವನ್ನ ಕೊಡ್ತೀವಿ. ಇನ್ನೊಂದು ಕ್ಲೂ ಕೊಟ್ಬಿಡ್ತೀನಿ, ಈ ಚಿತ್ರದ ಸಂಗೀತ ನಿರ್ದೇಶಕರು ಹಂಸಲೇಖಾ ಅವರು. 10 ಹಾಡುಗಳನ್ನ ಬರೆದು ಅದಕ್ಕೆ ಸಂಗೀತ ನಿರ್ದೇಶನ ಮಾಡಿದವರು ಅವರೇ. ಈ ಸಿನಿಮಾ 1988 ಬಿಡುಗಡೆಯಾಯಿತು. ಯಾವುದು ಅಂತ ಗೊತ್ತಾಯ್ತಲ್ವಾ? ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸಿ, ನಾವು ಮುಂದುವರಿಸ್ತೀವಿ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. ಬಣ್ಣದ ಗೆಜ್ಜೆ ನೃತ್ಯ ಪ್ರಧಾನವಾದ ಚಿತ್ರ, ಅದರಲ್ಲೂ ಹೊಸ ಆವಿಷ್ಕಾರವನ್ನು ಒಳಗೊಂಡಂತ ಸಿನಿಮಾ ಇದು. ಹೀಗಾಗಿ ಈ ಚಿತ್ರಕ್ಕೆ 3 ಜನ ನೃತ್ಯ ನಿರ್ದೇಶಕರನ್ನ ಬಳಸ್ಕೊಂಡ್ರು, ಚಿನ್ನಿ ಪ್ರಕಾಶ್, ಸುರೇಖಾ ಮತ್ತು ಮೂಗುರ್ ಸುಂದರ್. ಚಿತ್ರದ ಹೈಲೈಟ್ ಅನ್ಸಿದ್ದು ಆಗ್ಲೇ ಕೇಳಿದ್ವಲ್ಲ ಹಾಡು, ಸ್ವಾತಿ ಮುತ್ತಿನ ಮಳೆ ಹನಿಯೇ ಅಂತ ಈ ಹಾಡು. ಮಳೆ ಹನಿಯ ರಿಂಗಣಕ್ಕೆ ಹೊಂದೋ ಹಾಗೆ ಹಂಸಲೇಖ ಅವರು ಸ್ವರ ಸಂಯೋಜನೆ ಮಾಡಿದ್ದು ಮತ್ತೆ ಈ ಗೀತೆಯನ್ನು ರಚಿಸಿದ್ರು. ರವಿಚಂದ್ರ ಮತ್ತು ಅಮಲಾ ಇದಕ್ಕೆ ಅನುಗುಣವಾಗಿ ಹೆಜ್ಜೆ ಹಾಕಿ ನೃತ್ಯವನ್ನ ಮಾಡಿದ್ರು. 3 ದಿನಗಳ ಕಾಲ ಈ ಗೀತೆಯ ಚಿತ್ರೀಕರಣ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಿತ್ತು. ಪ್ರೇಮ ಗೀಮಾ ಜಾನೇದೋ ಅಂತ ಇನ್ನೊಂದು ಹಾಡಿದೆ ಸಿನಿಮಾದಲ್ಲಿ, ಅದು ಕೂಡ ಬಹಳ ಜನಪ್ರಿಯವಾದಂತ ಹಾಡು. ಚಿತ್ರದಲ್ಲಿದ್ದ ಎಲ್ಲಾ ಗೀತೆಗಳನ್ನು ಎರಡೂ ಭಾಷೆಗಳಲ್ಲೂ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಇವರಿಬ್ಬರೇ ಹಾಡಿದ್ರು ಅನ್ನೋದು ಇನ್ನೊಂದು ವಿಶೇಷ. ರವಿಚಂದ್ರನ್ ಅಭಿನಯದ ಇನ್ನೊಂದು ಚಿತ್ರದ ಮಹತ್ವದ ವಿಚಾರಗಳನ್ನ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತ್ರಿಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಈಗ ಉತ್ತರ ಕೊಡೋ ಸಮಯ ಬಂತು ಮಿಸ್ಟರ್ ಎ ಚಂದ್ರಶೇಖರ್. ಏನ್ ಗೊತ್ತಾ, ಚಂದ್ರಶೇಖರ್ ಅಂತೀನಿ ನಾನು, ಚಂದ್ರಶೇಖರ ಅನ್ನಲ್ಲ. ನಮ್ಮ ಅತ್ತೆ ನನಗೆ ಯಾವಾಗ್ಲೂ ಅವ್ರ ಮನೆಗೆ ಹೋದ ತಕ್ಷಣ ಚಂದ್ರಶೇಖರ ಕಂಬಾರ ಅನ್ನೋರ್ನಲ್ಲಿ, ಯಾಕಂದ್ರೆ ಚಂದ್ರಶೇಖರ್ ಕಂಬಾರ ಅವರ ಸಿನಿಮಾಗಳು ಮತ್ತು ನಾಟಕಗಳು ಆಗ ಬಹಳ ಫೇಮಸ್ಸು. ಸೊ ಅದನ್ನ ಪನ್ ಮಾಡೋದಕ್ಕೆ ನಾನು ಅವ್ರ ಮನೆಗೆ ಹೋದ ತಕ್ಷಣ ಕಂ ಅಂತ ಇಂಗ್ಲೀಷು, ಬಾರ ಅನ್ನೋದು ಕನ್ನಡ ಸೇರಿಸ್ಬಿಟ್ಟು ಚಂದ್ರಶೇಖರ ಕಂ ಬಾರ ಅನ್ನೋರು ನನಗೆ. ನೀನು ಹೇಳಿದೆ ಅಂತ ಆ ಡೈಲಾಗ್ನ ಇನ್ನೊಂದ್ಸಲಿ ಹಾಕ್ತೀನಿ ಗೀತಾ. ಇನ್ಸ್ಪೆಕ್ಟರ್, ನೀವು ಪೊಲೀಸ್ ಆಫೀಸರ್ ಆಗಿ ಕೋರ್ಟ್ ನಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳೋವಾಗ ಯೂನಿಫಾರ್ಮ್ ಹಾಕೊಂಡು ಬರ್ಬೇಕು ಅನ್ನೋದು ಗೊತ್ತಿಲ್ವಾ? ಯುವರ್ ಆನರ್, ನಾವು ಯೂನಿಫಾರ್ಮ್ ಹಾಕೊಂಡಾಗ ಸ್ವಾಭಾವಿಕವಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಾಗತ್ತೆ. ಹಾಗೆ ನಾವು ಸ್ಟ್ರಿಕ್ಟ್ ಆದಾಗ ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ಕಲ್ಲಾಗ್ಬಿಡುತ್ತೆ. ಹೂವಿನಂತಿರೋ ವಿಷಯಕ್ಕೆ ಕಲ್ಲು ಮನಸ್ಸಿನಿಂದ ಸಾಕ್ಷಿ ಕೊಟ್ರೆ ನಮ್ಮ ಸ್ವಂತ ಅಭಿಪ್ರಾಯಗಳು ಸತ್ತೋಗ್ತಾವೆ ಅಂತ ನನ್ನ ಸ್ವಂತ ಅಭಿಪ್ರಾಯ. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ರಣಧೀರ. ಯಸ್, ಬೇಕಾದಷ್ಟು ಜನ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಹೌದು, ಹೀರೋ ರೀಮೇಕ್ ಅಂದ್ಮೇಲೆ ಎಲ್ಲರೂ ಉತ್ತರ ಕೊಟ್ಟೆ ಕೊಡ್ತಾರೆ. ಆ ಹಾಡು ಹೇಳಿದ ತಕ್ಷಣ ಎಲ್ಲರೂ ಬಂದ್ಬಿಡ್ತು. ಓಕೆ, ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ರೋ ನಿಮ್ಮೆಲ್ಲರ ಹೆಸರನ್ನ ಕಂಪ್ಯೂಟರ್ಗೆ ಕೊಡ್ತಾ ಇದೀನಿ. ಕಂಪ್ಯೂಟರ್ ಒಬ್ಬರನ್ನ ಆಯ್ಕೆ ಮಾಡುತ್ತೆ, ಅವ್ರಿಗೆ ಮಾತ್ರ ಬಹುಮಾನ ಕೊಡ್ತೀನಿ. ನೋಡೋಣ ಯಾರ ಹೆಸರನ್ನ ಆಯ್ಕೆ ಮಾಡುತ್ತೆ ಅಂತ. ನಂಬರ್ ಎಂಡಿಂಗ್ 04687 ವಸಂತ. ಕಂಗ್ರಾಚುಲೇಷನ್ಸ್ ವಸಂತ ಅವರೇ, ನಿಮ್ಗೆ ಬಹುಮಾನ ಕೊಡ್ತಾ ಇದೀವಿ 92.7 ಬಿಗ್ FM ಇಂದ. ಯಾರಾದರೂ ನಿಮ್ಮನ್ನ ಸಂಪರ್ಕಿಸ್ತಾರೆ, ನೀ ಬಂದು ನಿಮ್ಮ ಬಹುಮಾನವನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ನಾವು ಮುಂದುವರಿಸ್ತೀವಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಕಿಂದರ ಜೋಗಿ ಕುವೆಂಪು ಅವರ ಮಕ್ಕಳ ನಾಟಕ ಅದು. ಹಳ್ಳಿಯಲ್ಲಿ ಇಲಿಗಳನ್ನ ಓಡಿಸಲು ಬಂದ ಕಿಂದರ ಜೋಗಿಯೊಬ್ಬನ ಕತೆ ಅದು. ಒರಿಜಿನಲ್ ಪೈಡ್ ಪೈಪ್ಲೈನ್ ಆಫ್ ಹ್ಯಾಮ್ಲಿನ್ ಅಂತ. ಮಕ್ಕಳಿಗೆ ಪ್ರಿಯವಾದ ಫ್ಯಾಂಟಸಿ ಎಲ್ಲ ಅದರಲ್ಲಿತ್ತು. ಅದನ್ನ ಹಂಸಲೇಖ ಆಧುನಿಕ ಕಾಲಕ್ಕೆ ಒಗ್ಗಿಸಿ ನಾಟಕನ ಮಾಡಿ ಯಶಸ್ವಿ ಕೂಡ ಆಗಿದ್ರು. ರವಿಚಂದ್ರನ್ ಹಂಸಲೇಖ ಅವರ ಜೋಡಿಯಲ್ಲಿ ಪ್ರೇಮಲೋಕ, ರಣಧೀರ ಚಿತ್ರಗಳು ಸೂಪರ್ ಹಿಟ್ ಅನ್ನಿಸ್ಕೊಂಡಂತ ಕಾಲ ಅದು. ಕಿಂತರ ಜೋಗಿಯ ಚರ್ಚೆ ಬಂತು. ಇದನ್ನ ಸ್ಕ್ರಿಪ್ಟ್ ಮಾಡೋ ಹಾಗೆ ಹಂಸಲೇಖ ಅವರಿಗೆ ಎನ್ ವೀರಸ್ವಾಮಿ ಅವರು ಹೇಳಿದ್ರು. ಹಂಸಲೇಖ ಸಂತೋಷದಿಂದಾನೆ ಸ್ಕ್ರಿಪ್ಟ್ ಮಾಡಿ ವೀರಸ್ವಾಮಿ ಅವ್ರಿಗೆ ಕೊಟ್ರು. ವೀರಸ್ವಾಮಿ ಅವ್ರಿಗೂ ಅದು ತುಂಬಾನೇ ಇಷ್ಟ ಆಯ್ತು. ಆಗ ರವಿಚಂದ್ರನ್ ಹಂಸಲೇಖ ಹತ್ರ ಏನೋ ಗ್ರ್ಯಾಂಡ್ ಆಗಿರೋ ಸ್ಕ್ರಿಪ್ಟ್ ಅಪ್ಪನಿಗೆ ನೀಡಿದಿರಂತೆ, ನೋಡೋಣ ಅಂತ ಹೇಳಿದ್ರು. ಹಂಸಲೇಖ
ಮತ್ತೆ ಅವ್ರಿಗೆ ಅದನ್ನ ಕೊಟ್ರು. ರವಿಚಂದ್ರನ್ ಓದಿದ ನಂತರ ನನಗೆ ಕತೆ ಬೇರೆಯಾಗಬೇಕು ಅನಿಸ್ತಾ ಇದೆ, ಸೆಕೆಂಡ್ ಹಾಫ್ ನಲ್ಲಿರೋ ನಾಯಕನ ಅಣ್ಣನ ಪಾತ್ರವನ್ನ ತೆಗೆದುಹಾಕು ಅಂತ ಹೇಳಿದ್ರು. ಈ ಸಲಹೆಯನ್ನ ನಮ್ಮ ಹಂಸಲೇಖ ಅವರು ಒಪ್ಕೊಳ್ಳಲಿಲ್ಲ. ಇದೇ ಟೈಮ್ನಲ್ಲಿ ಹಿರಿಯ ನಿರ್ದೇಶಕ ರೇಣುಕಾ ಶರ್ಮಾ ಇಂಥದೇ ಮಕ್ಕಳ ಕಥೆಯನ್ನ ರವಿಚಂದ್ರನ್ ಅವ್ರಿಗೆ ಕೊಟ್ಟಿದ್ರು. ಮುಂದೇನಾಯ್ತು ಅಂತ ನಾನು ವಿರಾಮದ ನಂತರ ಹೇಳ್ತೀನಿ. ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತ್ರಿಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ರವಿಚಂದ್ರನ್ ಅವರು ಹಂಸಲೇಖ ಮತ್ತು ರೇಣುಕಾ ಶರ್ಮಾ ನೀಡಿದ ಎರಡೂ ಕಥೆಗಳನ್ನ ಸೇರಿಸಿ ತಮ್ಮದೇ ಆದ ಒಂದು ಕಥೆಯನ್ನ ರೂಪಿಸಿದ್ರು. ಇದರಲ್ಲಿ ಸಾಕಷ್ಟು ಫ್ಯಾಂಟಸಿ ಅಂಶಗಳಿದ್ದರ ಜೊತೆಗೆ ಸಿನಿಮಾಕ್ಕೆ ಬೇಕಾದ ಎಲ್ಲಾ ಮನೋರಂಜನಾತ್ಮಕ ಅಂಶಗಳನ್ನ ಕೂಡ ಸೇರಿಸಿದ್ರು. ಆದರೆ ಹಂಸಲೇಖ ಇದಕ್ಕೆ ಸಹಮತ ಸೂಚಿಸದೆ ಸಂಭಾಷಣೆಯನ್ನ ಬರೀಲಿಲ್ಲ. ಶ್ರೀರಂಗ ಅವರಿಂದ ಸಂಭಾಷಣೆಯನ್ನ ಬರೆಸಿದ್ರು. ಈ ವಿರಸ ಮುಂದುವರೆದಿರುವಾಗಲೇ ವೀರಸ್ವಾಮಿ ಅವರು ಹಂಸಲೇಖ ಅವರಿಗೆ ಹೇಳ್ಕಳಿಸಿದ್ರು. ನಾನು ನೀಡಿದ ಚೆಕ್ ಅನ್ನ ನೀವು ಬ್ಯಾಂಕ್ ಹಾಕಿಲ್ಲ ಅಂತ ತಿಳಿಯಿತು, ಯಾಕೆ ಅಂತ ಕೇಳಿದ್ರು. ಅದಕ್ಕೆ ಹಂಸಲೇಖ ಅವ್ರು ಹೇಳಿದ್ರು, ನಿಮ್ಮ ಮಗನಿಗೆ ನನ್ನ ಕತೆ ಇಷ್ಟ ಆಗ್ಲಿಲ್ಲ, ಅದಕ್ಕೋಸ್ಕರ ಆ ಹಣನ ತೆಗೆದುಕೊಳ್ಳೋ ಅರ್ಹತೆ ನನಗಿಲ್ಲ ಅಂತ ಹಂಸಲೇಖ ಅವರು ಉತ್ತರ ಕೊಟ್ರು. ಅದನ್ನ ನೀವು ರಚಿಸಿರುವ ಗೀತೆಗಳಿಗೆ ಮತ್ತು ಸಂಗೀತಕ್ಕೆ ಅಂತ ಇಟ್ಕೊಳ್ಳಿ, ಪ್ರೇಮಲೋಕ ಮತ್ತು ರಣದಿರವನ್ನ ಮೀರಿಸುವ ಗೀತೆಗಳು ನನಗೆ ಬೇಕು ಅಂತ ಹೇಳಿದ್ರು ವೀರಸ್ವಾಮಿ ಅವರು. ಹೀಗೆ ಹಂಸಲೇಖ ಮತ್ತೆ ಚಿತ್ರತಂಡಕ್ಕೆ ಬಂದ್ರು. ಕಿಂದರ ಜೋಗಿ ರೂಪಿಸಲ್ಲಿ ಮುಖ್ಯ ಪಾತ್ರನ ಕೂಡ ವಹಿಸಿದ್ರು. ಪ್ರೇಮಲೋಕದ ಸೂಪರ್ ಹಿಟ್ ಜೋಡಿ ರವಿಚಂದ್ರನ್ ಮತ್ತು ಜೂಹಿ ಚಾವ್ಲಾ ಅವರೇ ಕಿಂದರ ಜೋಗಿಯಲ್ಲೂ ಅಭಿನಯಿಸಿದ್ರು. ನೀವು ಕೇಳ್ತಾ ಇದ್ದೀರಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ನೀವು ಕೇಳ್ತಾ ಇದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಹಳ್ಳಿಗೆ ಬಂದ ಪದವೀಧರ ಮೆಕ್ಯಾನಿಕ್ ನ ಕತೆ ಕಿಂದರ ಜೋಗಿಯಲ್ಲಿತ್ತು. ಹಳ್ಳಿಯಲ್ಲಿನ ಧಣಿಗಳ ದರ್ಬಾರು, ಎರಡೆರಡು ಬಣಗಳು, ಇದನ್ನ ಮಕ್ಕಳ ಪಡೆಯೊಂದಿಗೆ ಕಿಂದರ ಜೋಗಿ ಎದುರಿಸಿದ ಕಥೆಯನ್ನ ಹೊಂದಿದ ಚಿತ್ರನ ರವಿಚಂದ್ರನ್ ರೇಣುಕಾ ಶರ್ಮಾ ಅವರೊಂದಿಗೆ ಜಂಟಿಯಾಗಿ ನಿರ್ದೇಶನ ಮಾಡಿದ್ರು. ಅವರು ಜಂಟಿಯಾಗಿ ನಿರ್ದೇಶನ ಮಾಡಿದಂತ ಚಿತ್ರ ಇದೊಂದೇ. ಕಂಠೀರವ, ಪ್ರಸಾದ್ ಮತ್ತು ಪ್ರೀಮಿಯರ್ ಹೀಗೆ ಮೂರು ಸ್ಟುಡಿಯೋಗಳಲ್ಲಿ ಅದ್ಧೂರಿಯಾಗಿ ಕಿಂದರ ಜೋಗಿ ನಿರ್ಮಾಣ ಆಯ್ತು. ಇದರಲ್ಲಿ ಕೂಡ ಹಂಸಲೇಖ ಅವರು ಸೊಗಸಾದ ಸಾಹಿತ್ಯ ಮತ್ತು ಸಂಗೀತನ ಕೊಟ್ರು. ಕೊಟ್ಟಳ ಕೊಟ್ಟಳಮ್ಮ ಗೀತೆಯಲ್ಲಿ ಹೆಸರುಗಳನ್ನ ಅವರು ಪೋಣಿಸಿದ ರೀತಿ ಅವರ ಶಬ್ದ ಸಂಪತ್ತಿಗೆ ನಿದರ್ಶನ ಅಂತ ಹೇಳಬಹುದು. ಮತ್ತೆ ಇನ್ನೊಂದು ಹಾಡಿದೆಯಲ್ಲ, ಬಂದ 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 ಕಿಂದರ ಜೋಗಿ, ಹೀಗೆ ಈ ಸಿನಿಮಾದಲ್ಲಿ 8 ಹಾಡುಗಳಿದ್ದವು ಅಲ್ವಾ. ಜೂಹಿ ಚಾವ್ಲಾ ಮತ್ತೆ ರವಿಚಂದ್ರನ್ ಜೋಡಿಯಲ್ಲಿ ಮುಂದುವರೆದ ಕಿಂದರ ಜೋಗಿ ಚಿತ್ರ ಯಶಸ್ವಿ ಚಿತ್ರಗಳ ಸಾಲಿಗೆ ಸೇರ್ಕೊಳ್ತು. ಈ ಸಿನಿಮಾದ ಒಂದು ಹಾಡನ್ನ ಕೇಳೋಣ ಚಂದ್ರಶೇಖರ್. ಅಯ್ಯೋ ನೀನ್ ಚಂದ್ರಶೇಖರ್ ಅಂದ್ರೆ ಹಾರ್ಟ್ ಅಲ್ಲಿ ಕರೆಂಟ್ ಪಾಸ್ ಆಗತ್ತಮ್ಮ. ಹಾರ್ಟ್ ಅಲ್ಲಿ ಕರೆಂಟ್ ಪಾಸ್ ಆಗತ್ತಾ? ಹೌದಮ್ಮ. ಅಯ್ಯೋ ದೇವ್ರೆ, ಜಲ್ಲಕ್ಕ ಅಂತ ಅನ್ಸಲು, ಜಲ್ ಅಂತ ಅನ್ಸಲು. ನಮ್ಮನೇಲಿ ಕರೆಂಟ್ ಹೋದಾಗೆಲ್ಲ ಇನ್ಮೇಲೆ ನಾನು ಕರಿತಾ ಇರ್ತೀನಿ, ಕರೆಂಟ್ ಪಾಸ್ ಮಾಡ್ತೀನಿ, ಮನೇಲೆಲ್ಲ ಬೆಳಕಾಗ್ಲಿ. ಕೊಟ್ಟಳೋ ಕೊಟ್ಟಳಮ್ಮ ಮುದ್ದು ಮನಸ್ಸು ಕೊಟ್ಟಳಮ್ಮ ಹೆಸರು ಕೇಳದೆ ತನ್ನ ಹೆಸರು ಹೇಳದೆ ನನ್ನ ಹೆಸರು. ಈ ಸಿನಿಮಾ ಕಿಂದರ ಜೋಗಿ ಇದು ಯಶಸ್ವಿ ಆದ್ಮೇಲೆ ಇನ್ನೊಂದು ಮಹೋನ್ನತ ಚಿತ್ರ ಶಾಂತಿ ಕ್ರಾಂತಿ ಚಿತ್ರ ಮೂಡ್ ಬರೋದಕ್ಕೆ ಪ್ರೇರಣೆ ಕೂಡ ಆಯ್ತು. ನಾಳೆ ರವಿಚಂದ್ರನ್ ಅವರ ಇನ್ನಷ್ಟು ಮಹತ್ವದ ಚಿತ್ರಗಳ ಬಗ್ಗೆ ನಾವು ಮಾತಾಡ್ತೀವಿ, ಯಾಕಂದ್ರೆ ಈಗ ಟೈಮ್ ಆಗೋಯ್ತು. ಹೋಯ್ತಾ? ರಾಕ್ ಸ್ಟಾರ್ ರೋಹಿತ್ ಅವರ ಪಕ್ಕ ಲೋಕಲ್ ಶೋ ಸ್ಟಾರ್ಟ್ ಆಗ್ಬೇಕು. ಮತ್ತೊಂದ್ಸಲ ನೀವು ಕೊಟ್ಟಳೋ ಕೊಟ್ಟಳಮ್ಮ ಈ ಹಾಡನ್ನ ಕೇಳಿ ನಾವು ಹೊರಡ್ತೀವಿ, ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತ್ರೀಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಕೊಟ್ಟಳೋ ಕೊಟ್ಟಳಮ್ಮ ಪಾನಿಪುರಿ ಕೊಟ್ಟಳಮ್ಮ ಹೆಸರು ಕೇಳದೆ ನನ್ನ ಮುಖವನ್ನು ನೋಡದೆ ಕೊಡ್ತೀನಿ ಪಾನಿಪುರಿ, ನಡೀರಿ.